ಹಾಕಿ ನೀವು ಇಷ್ಟು ಹಾಕೋದು ಅದಕ್ಕೆ ಫುಲ್ಲು ಚೂರು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಸ್ಮೆಲ್. ಇನ್ವೆಸ್ಟಿಗೇಷನ್ ಏನು ಮಾಡಬೇಕಾಗಿಲ್ಲ, ಇಟ್ ಈಸ್ ಅ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್. ವೈಟ್ ಆಯಿಲ್ ಬರುತ್ತೆ ಟ್ಯಾಂಕರ್ ಲೆಟ್ಲೆ ಬಂದು ಅವರು ಡಂಪ್ ಮಾಡಿ ಕೊಬ್ಬರಿ ಎಣ್ಣೆ ಮಿಕ್ಸ್. ಇವತ್ತಿನ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನೀವು ತಪ್ಪದೆ ನೋಡಲೇಬೇಕು. ಯಾಕಂದ್ರೆ ನಾವಿವತ್ತು ದಾಳಿ ಮಾಡ ಹೊರಟಿದೀವಿ ಒಂದು ಭಯಾನಕ ಮಾಫಿಯಾದ ಮೇಲೆ. ಯಾಕಂದ್ರೆ ಈ ಮಾಫಿಯಾ ನಮ್ಮ ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿದೆ. ಅದು ನಮಗೆ ಕಾರ್ಕೋಟಕ ವಿಷ ಉಣಿಸಿ ಹೃದ್ರೋಗ ಕ್ಯಾನ್ಸರ್ನಂಥ ಕಾಯಿಲೆಯನ್ನು ಕೊಡ್ತಿದೆ. ನಮ್ಮ ಮಕ್ಕಳು ವಿಚಿತ್ರ ಕಾಯಿಲೆಯಿಂದ ನರಳುವಂತೆ ಮಾಡಿದೆ. ಆ ವಿಷ ಆಹಾರ ಮಾಫಿಯಾ ಯಾವುದು ಗೊತ್ತಾ? ಮಿನರಲ್ ಆಯಿಲ್ ದಂಧೆ. ಈ ದಂಧೆ ಯಾವ ರೀತಿ ನಮಗೆ ನಿತ್ಯ ವಿಷ ಉಣಿಸ್ತಿದೆ, ಅದು ಯಾವ ರೀತಿ ನಮ್ಮ ರಾಜ್ಯದಲ್ಲಿ ವಿಸ್ತಾರಗೊಂಡಿದೆ, ಆ ದಂಧೆ ಮೇಲೆ ಯಾವ ರೀತಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಅನ್ನೋದ್ರ ಥ್ರಿಲ್ಲಿಂಗ್ ಸ್ಟೋರಿ ಹೇಳ್ತೀನಿ ಇವತ್ತಿನ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ. ನಾನು ವಿಜಯಲಕ್ಷ್ಮಿ ಶಿವರೂರು. ನಾವಿವತ್ತು ಭಯಾನಕ ಆಯಿಲ್ ಮಾಫಿಯಾದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿದ್ದೀವಿ. ಮಾಫಿಯಾದೊಳಗೆ ಸಡನ್ ಆಗಿ ದಾಳಿ ಮಾಡಿದ ನಾವು ತಿನ್ನೋ ಎಣ್ಣೆಗೆ ಕ್ಯಾನ್ಸರ್ ಕಾರಕ ಕೆಮಿಕಲ್ ಬೆರೆಸೋ ರಕ್ಕಸರ ಅಸಲಿ ಬಣ್ಣವನ್ನ ಬಟಾಬಯಲು ಮಾಡಿದ್ದೀವಿ. ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ಸತ್ತೇ ಹೋಗಿರೋ ಸರ್ಕಾರಗಳ ಕಣ್ ತೆರೆಸಲು ಈ ಬಾರಿ ನಾವು ದೊಡ್ಡ ರಿಸ್ಕ್ ಅನ್ನೇ ತೆಗೆದುಕೊಂಡ್ವಿ. ಕರುಣೆಯೇ ಇಲ್ಲದ ನಮಗೆ ನಿತ್ಯ ಕಾರ್ಕೋಟಕ ವಿಷ ಉಣಿಸೋ ಈ ಡರ್ಟಿ ದಂಧೆಯೊಳಗೆ ನುಗ್ಗಿದಾಗ ಗೊತ್ತಾಯ್ತು ಈ ಮಾಫಿಯಾಕ್ಕೆ ಇನ್ನಷ್ಟು ಮತ್ತಷ್ಟು ಕರಾಳ ಮುಖಗಳಿವೆ ಅನ್ನೋದು. ಸೀಕ್ರೆಟ್ ನಂಬರ್ 1, ಗಲ್ಲಿ ಗಲ್ಲಿಯಲ್ಲಿ ಘೋರ ದಂಧೆ. ಭಯವೇ ಇಲ್ಲ ಈ ಕ್ರೂರಿಗಳಿಗೆ. ಅಡುಗೆ ಎಣ್ಣೆಗೆ ಕಲಬೆರಕೆ ಮಾಡೋ ದಂಧೆ ಅಲ್ಲೋ ಇಲ್ಲೋ ಒಂದೆರಡು ಕಡೆ ನಡೀತಿದೆ ಅಂತ ನಾವು ಭಾವಿಸಿದ್ವಿ. ಆದರೆ ನಿಮ್ಮ ಕಲ್ಪನೆ ತಪ್ಪು. ಬೆಚ್ಚಿ ಬೀಳಿಸೋ ಅಂಶ ಅಂದರೆ ಈಗ ಈ ದಂಧೆ ನಮ್ಮ ರಾಜ್ಯದ ಗಲ್ಲಿ ಗಲ್ಲಿಗಳಲ್ಲಿ ಯಾರ ಭಯವೂ ಇಲ್ಲದೆ ನಡೆಯುತ್ತಿದೆ. ಕಡಿಮೆ ಅಂದ್ರೆ ರೇಟ್ ಕಡಿಮೆ ಕೊಡ್ತಾರೆ, ಮಿಕ್ಸ್ ಮಾಡ್ತಾರೆ. ಮಿಲ್ಲಲ್ಲೇ ಮಾಡ್ತಾರೆ, ಇಲ್ಲಿ ನಮ್ಮ ಹತ್ರ ಬಂದು ಇದು ಆಗೋದಾ? ಮಿಲ್ಲಲ್ಲೇ ಮಾಡ್ತಾರೆ, ಮಿಲ್ಲಲ್ಲೇ ಮಾಡ್ತಾರೆ. ಬಂದು ಮಾಡಿ ಮಿಲ್ಲಲ್ಲೇ ಮಿಕ್ಸಿಂಗ್ ಮಾಡ್ತಾರೆ. ಅದು ನೀವು ದೊಡ್ಡ ದೊಡ್ಡ ಮಿಲ್ ಹೋದ್ರೆ ಅದು ಮಿಕ್ಸಿಂಗ್ ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ದೊಡ್ಡ ದೊಡ್ಡ ಮಿಲ್ ಅಲ್ಲಿ ಮಾಡ್ಲೇ ಮಾಡ್ತಾರೆ. ರಾಜ್ಯದ ಹೆಚ್ಚಿನ ಎಣ್ಣೆ ಮಾರಾಟಗಾರರು ಲಾಭದಾಸೆಗೆ ಈ ಕರಾಳ ಕೃತ್ಯವನ್ನ ಬಿಂದಾಸಾಗಿ ಮಾಡ್ತಿದ್ದಾರೆ. ಅದರಲ್ಲೂ ನಮ್ಮ ರಾಜ್ಯದ ತೆಂಗು ಶೇಂಗಾ ಸೂರ್ಯಕಾಂತಿ ಬೆಳೆವ ಜಿಲ್ಲೆಗಳಲ್ಲಿ ಆಯಿಲ್ ಮಿಕ್ಸಿಂಗ್ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ. ನಾವು ತಿಪ್ಟೂರಿಂದ ತಗೊಂಬರ್ತಿದ್ರಿ, ಅಲ್ಲಿ ಕಡಿಮೆಗೆ ಸಿಕ್ತಿತ್ತು. ಬಟ್ ಅಲ್ಲಿ ಬಟ್ ಏನಂದ್ರೆ ಅಲ್ಲಿ ಸರಿ ಇಲ್ಲ, ಏನು ಬರ್ತು ಸರಿ ಇಲ್ಲ. ನಮ್ಮಲ್ಲಿ ಮಾತ್ರ ಎಲ್ಲ ಮೋಸ, ಎಲ್ಲ ಪ್ಯಾರಫಿನಿಕ್ ಆಗುತ್ತೆ. ಪ್ಯಾರಫಿನಿಕ್ ಹಂಗಂದ್ರೆ ಪ್ಯಾರಫಿನಿಕ್ ಒಂದು ಪೆಟ್ರೋ ಕೆಮಿಕಲ್ ಐಟಮ್ ಆಗ್ತಾರೆ. ಹಾಂ, ತಿಪ್ಟೂರಲ್ಲ ಇಲ್ಲೆಲ್ಲ ಬೇರೆ ಕಡೆ ಸಪ್ಲೈ ಮಾಡ್ತೀವಿ ನಾವು, ಅದಕ್ಕೆ ಯಾರಿಗೆ ಕೊಡಲ್ಲ, ಹೊರಗಡೆ ಕೊಡಲ್ಲ, ಹೊರಗಂತ ತಗೊಳಲ್ಲ. ಇಲ್ಲೇ ಮಾಡೋದಿಲ್ಲ ಸರ್. ಲೈಕ್ ಅದೇ ಹಾಕಿದ್ರೆ ಜಾಸ್ತಿ ಬರುತ್ತೆ ಅಂತ. ಅದು ಹಾಕಿದ್ರೆ ಪ್ಯಾರಫಿನಿಕ್ ಅದಕ್ಕೆ ಪ್ಯಾರಫಿನಿಕ್ ಹಾಕಿದ್ರೆ ಕೆಮಿಕಲ್ ಆಫೆನ್ಸ್, ಅದು ಹಾಕಬಾರ್ದು. ಲೈಕ್ ಏನು ತರೋದು ಅಲ್ಲಿಗೆ ಪಾಯ್ಸನ್ ಕೊಡ್ತಾರೆ ಹೇಗೆ? ಹಾಂ ಅಷ್ಟೇ ರಿಸಲ್ಟ್. ಅದೇ ಅದೇನು ಚೀಪ್ ಆಗಿ ಸಿಗುತ್ತೆ ಅದು ಕೆಮಿಕಲ್? ಕೆಮಿಕಲ್ 40 ರೂಪಾಯಿ ಲೀಟ್ರಿಗೆ. ಇನ್ನು ಈ ಮಾಫಿಯಾದೊಳಗೆ ನುಗ್ಗಿದಾಗ ನಮಗೆ ಮತ್ತೊಂದು ಬೆಚ್ಚಿ ಬೀಳಿಸೋ ಸತ್ಯ ಗೊತ್ತಾಯಿತು. ಅದೇನಂದ್ರೆ ಕೆಲ ದಂಧೆಕೋರರು ಎಣ್ಣೆ ಮಿಲ್ ಅಂತ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ತಾರೆ.
ಹಳೆ ಗಾಣದ ಮೆಷಿನ್ ಅನ್ನ ಶೋ ಪೀಸ್ ಆಗಿ ಅಂಗಡಿಗಳಲ್ಲಿ ಇಡ್ತಾರೆ. ಆ ಬಳಿಕ ನಮ್ಮಲ್ಲಿ ಪ್ಯೂರ್ ಒರಿಜಿನಲ್ ಎಣ್ಣೆ ಸಿಗುತ್ತೆ ಅಂತ ಗ್ರಾಹಕರಿಗೆ ಹೇಳಿ ವಿಷ ತಿನ್ನಿಸ್ತಿದ್ದಾರೆ. ಸೀಕ್ರೆಟ್ ನಂಬರ್ 2, ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಭರ್ಜರಿ ಮೋಸ. ಈ ಕೆಮಿಕಲ್ ಆಯಿಲ್ ಮಾಫಿಯಾ ಮುಖ್ಯವಾಗಿ ನಮ್ಮ ರಾಜ್ಯದ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳನ್ನೇ ಟಾರ್ಗೆಟ್ ಮಾಡಿದೆ. ಅದರಲ್ಲೂ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಉಡುಪಿ, ಕೊಲ್ಲೂರು, ಮುರುಡೇಶ್ವರ, ಶೃಂಗೇರಿ, ಹೊರನಾಡು ಭಾಗಗಳಲ್ಲಿ ಪ್ರವಾಸಿಗರಿಗೆ ನಿತ್ಯ ವಿಷ ಉಣಿಸಿ ವಂಚಿಸುತ್ತಿದೆ. ಪ್ರವಾಸಿಗರು ಕೂಡ ಕಡಿಮೆ ಬೆಲೆಗೆ ಶುದ್ಧ ಎಣ್ಣೆ ಸಿಕ್ಕಿದೆ ಅಂತ ಖುಷಿಯಲ್ಲಿ ಖರೀದಿಸ್ತಾರೆ. ಆದರೆ ಗೊತ್ತಿಲ್ಲದೆ ವಿಷ ಕೊಂಡು ಭಾರಿ ಮೋಸ ಹೋಗ್ತಿದ್ದಾರೆ. ಸೀಕ್ರೆಟ್ ನಂಬರ್ 3, ಡೆಡ್ಲಿ ಮಿನರಲ್ ಆಯಿಲ್ ಮಿಕ್ಸಿಂಗ್. ಅದೇನಂದ್ರೆ ಇಲ್ಲಿನ ಹೆಚ್ಚಿನ ಅಂಗಡಿಗಳಲ್ಲಿ ಸಿಗೋದು ಪ್ಯಾರಫಿನ್ ಆಯಿಲ್ ಅಥವಾ ಮಿನರಲ್ ಆಯಿಲ್ ಅನ್ನು ಡೆಡ್ಲಿ ಕೆಮಿಕಲ್ ಮಿಕ್ಸ್ ಆಗಿರೋ ಕೊಬ್ಬರಿ ಎಣ್ಣೆ. 1 ಲೀಟರ್ ತೆಂಗಿನ ಎಣ್ಣೆ ತಯಾರಿಸಲು ಕನಿಷ್ಠ ಅಂದ್ರೆ 213 ರೂಪಾಯಿ ಅಸಲೇಬೇಕು. ಅಂಥದ್ರಲ್ಲಿ 150-190 ರೂಪಾಯಿಗೆ ಕೊಬ್ಬರಿ ಎಣ್ಣೆ ಕೊಡ್ತಾರೆ ಅಂದ್ರೆ ಅದು ಪಕ್ಕಾ ಕಲಬೆರಕೆ ಎಣ್ಣೆ ಅನ್ನೋದು ಇವರ ವಾದ. ಇಲ್ಲಿ ಫುಲ್ ಅದೇ ಮಾಡೋದ ಎಲ್ಲ ಹೊರಗಡೆ ಯಾರಲ್ಲಿ ಮೆಲ್ಲಿಲ್ಲ, ಅಲ್ಲಿ ಎಲ್ಲ ಮೆಲ್ಲ ಮೆಲ್ಲಂತ ಬೋಟ ಹಾಕೊಂಡು ಕುಂತಾರಲ್ಲ ಎಲ್ಲ ಬೋಗ. ಎಲ್ಲ ಹೊರಗಡೆ ಯಾರಲ್ಲಿ ಮೆಲ್ಲಿಲ್ಲ, ಅಲ್ಲಿ ಎಲ್ಲ ಮೆಲ್ಲ ಮೆಲ್ಲಂತ ಬೋಟ ಹಾಕೊಂಡು ಕುಂತಾರಲ್ಲ ಎಲ್ಲ ಬೋಗ. ಆ ಬೋಗಸ್ ಎಣ್ಣೆ ಕಮ್ಮಿ ಇರುತ್ತೆ. ಈಗ ಪ್ಯೂರ್ ನಿಮಗೆ ಕೊಬ್ಬರಿ ಹಾಕಿದರೆ ಈಗ ನೋಡಿ 130 ಕೊಬ್ಬರಿ ಇದೆ, ನಮಗೆ ಅಸಲೇ ಆಗುತ್ತೆ 216 ರೂಪಾಯಿ ನೋಡಿ. ಸೊ ಅವ್ರು ಕಡಿಮೆ ಕೊಡ್ತಿರೋದಂದ್ರೆ ಲೈಕ್ ಮಿಕ್ಸಿಂಗ್ ಇದೆ ಅಂತ 100% ಯಾರಿದ್ದಾರೆ ಕಳ್ಳರು ಸೇರಿ ಸರ್ಕಾರ ಮಾಡಿದರೆ ವ್ಯವಹಾರಿಗೆ ಆಗುತ್ತೆ. ಹೌದು, ನಾವು ಭೇಟಿ ಕೊಟ್ಟ ಹೆಚ್ಚಿನ ಎಣ್ಣೆ ಅಂಗಡಿಯವರು ನಮಗೆ ಹೇಳಿದ ಎಣ್ಣೆ ಬೆಲೆ 150-200 ರೂಪಾಯಿ ಅಷ್ಟೇ. 100 ರೂಪಾಯಿ ಲೀಟರ್ ಆ ಕ್ವಾಲಿಟಿ ಎಲ್ಲ ನಿಮ್ಗೆ 100 ರೂಪಾಯಿ ಏನ್ ಸಿಗ್ಬೋದು ಈಗ. ಸೀಕ್ರೆಟ್ ನಂಬರ್ 4, ಟ್ಯಾಂಕರ್ ಅಲ್ಲೇ ಬರುತ್ತೆ ಕಿಲ್ಲರ್ ಆಯಿಲ್. ವ್ಯಾಪಾರಸ್ಥರ ವೇಷ ಧರಿಸಿ ಎಣ್ಣೆ ಅಂಗಡಿಯವರಿಂದ ಮತ್ತಷ್ಟು ಮಾಹಿತಿ ಸಂಗ್ರಹಿಸ ಹೊರಟ ನಮಗೆ ಅವರು ಶಾಕಿಂಗ್ ನ್ಯೂಸೇ ಕೊಟ್ಟರು. ಅದೇನಂದ್ರೆ ಈ ಕಲಬೆರಕೆಗೆ ಎಣ್ಣೆ ಟ್ಯಾಂಕರ್ ಅಲ್ಲೇ ಬಂದು ಸರಬರಾಜಾಗುತ್ತಂತೆ. ನಿಮ್ಗೆ 30-40 ರೂಪಾಯಿ ವೈಟ್ ಆಯಿಲ್ ಬರುತ್ತೆ. ಟ್ಯಾಂಕರ್ ಲೈಟ್ಲೆ ಬಂದು ಅವರು ಡಂಪ್ ಮಾಡಿ ಕೊಬ್ಬರಿ ಎಣ್ಣೆ ಮಿಕ್ಸ್ ವೈಟ್ ಆಯಿಲ್ ಯಾವ್ದಕ್ಕೂ ಮಿಕ್ಸ್ ಮಾಡೋಕ್ಕಾಗುತ್ತೆ. ಇದಕ್ಕೂ ಮಾಡ್ತಾರೆ ಕೊಬ್ಬರಿ ಎಣ್ಣೆ ಮಾಡ್ತಾರೆ. ಗೊತ್ತಾಗಲ್ಲ ಅದು ಯಾರಿಗೆ ಗೊತ್ತಾಗಲ್ಲ, ತಿನ್ನಕ್ ಗೊತ್ತಾಗಲ್ಲ. ಏನೋ ಯಾವ ಎಣ್ಣೆಗೆ ಬೇಕಾರಾಗ್ಬೋದ? ಯಾವ ಎಣ್ಣೆಗೆ ಹಾಕ್ಬೋದು? ಏನು ಕಂಡಿಡಿಯಕ್ಕಾಗಲ್ಲ ಅದು ನೋಡಿದ್ರೆ, ಸ್ಮೆಲ್ ಏನು ಗೊತ್ತಾಗಲ್ಲ. ಅದಕ್ಕೆ ಸ್ಮೆಲ್ಲೇ ಇಲ್ಲ, ಕಲರ್ ಮಾತ್ರ ಕಲರ್ ಬರುತ್ತೆ. ಪೆಟ್ರೋಲಿಯಂ ಪ್ರಾಡಕ್ಟ್ ಅದು 30 ರೂಪಾಯಿಗೆ ಬರುತ್ತೆ. ಅನ್ನ 1 ಲೀಟರ್ ವೈಟ್ ಆಯಿಲ್. ಇನ್ಸ್ಪೆಕ್ಟರ್ಗಳು ಏನ್ ಮಾಡ್ತಿದ್ದಾರೆ? ಇವರ ಮಾತುಗಳಲ್ಲಿ ಮಿಕ್ಸಿಂಗ್ ನಡೆಯುತ್ತಿರೋದು ಪಕ್ಕಾ ಅಂತ ನಮಗೆ ಗೊತ್ತಾಯ್ತು. ಆದ್ರೆ ಎಣ್ಣೆಯಲ್ಲಿ ಮಿನರಲ್ ಆಯಿಲ್ ಇರೋದನ್ನ ಪಕ್ಕಾ ಮಾಡಿಕೊಳ್ಳಲು ನಾವು ಒಂದಿಷ್ಟು ಸ್ಯಾಂಪಲ್ ಗಳನ್ನ ಖರೀದಿಸಿದ್ವಿ. ಅವುಗಳನ್ನ ನಾವು ಬೆಂಗಳೂರಿನಲ್ಲಿರೋ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆಯ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ನೀಡಿದ್ವಿ. ಫಲಿತಾಂಶದಿಂದ ಪಕ್ಕಾ ಆಯ್ತು. ಪ್ರಯೋಗಾಲಯದ ವರದಿಯಿಂದ ನಾವು ಕೊಟ್ಟ ಸ್ಯಾಂಪಲ್ ಅಲ್ಲಿ ಮಿನರಲ್ ಆಯಿಲ್ ಇದೆ. ಸೇವನೆಗೆ ಇದು ಸುರಕ್ಷಿತ ಅಲ್ವೇ ಅಲ್ಲ ಅನ್ನೋದು ಪಕ್ಕಾ ಆಯಿತು. ಕಡಿಮೆ ಬೆಲೆಗೆ ಸಿಗುವ ಪ್ಯಾರಫಿನ್ ಅಥವಾ ಮಿನರಲ್ ಆಯಿಲ್ ಅನ್ನೋ ಪೆಟ್ರೋಲಿಯಂ ಉತ್ಪನ್ನ ಕ್ಲಾಸ್ 1 ಕ್ಯಾನ್ಸರ್ ಕಾರಕ. ಯೂಶಲಿ ಹೆಂಗಂದ್ರೆ ಅದು ಹೋಗ್ತಾ ಹೋಗ್ತಾ ಸೇರ್ಕೊಂಡು ತುಂಬ ಕ್ವಾಂಟಿಟಿ ಜಾಸ್ತಿ ಆದಾಗ ಖಂಡಿತ ಲಿವರ್ ಮೇಲಾಗಿರ್ಬೋದು, ಕಿಡ್ನಿ ಮೇಲಾಗಿರ್ಬೋದು ಪರಿಣಾಮ ಬೀರುತ್ತೆ. ಇದೇ ಸುಮಾರು 1 ವರ್ಷಾನ್ಗಟ್ಟಲೆ ಇದೇ ಥರ ಕಂಟಿನ್ಯೂ ಆದರೆ ಇದನ್ನು ಕಾರ್ಸಿನೋಜೆನಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಕಾರ್ಸಿನೋಜೆನಿಕ್ ಅಂದರೆ ಈ ಥರ ಕ್ಯಾನ್ಸರ್ ಕಾಸ್ ಉತ್ಪತ್ತಿ ಮಾಡೋಂಥ ಸಬ್ಸ್ಟೆನ್ಸ್. ಸೊ ಸುಮಾರು ಅದು 1 ದಿನ 2 ದಿನದೊಳಗೆ ಯೂಶಲಿ ಆಗಲ್ಲ, ಸುಮಾರು 1 ವರ್ಷಾನ್ಗಟ್ಟಲೆ ಅದು ಕೆಮಿಕಲ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ದೇಹದ ಮೇಲೆ ಒತ್ತಡ ಬಂದಾಗ ಅದು ಕಾರ್ಸಿನೋಜೆನಿಕ್ ಸಬ್ಸ್ಟೆನ್ಸ್ ಥರನೂ ಆ್ಯಕ್ಟ್ ಮಾಡುತ್ತೆ. ನಿರಂತರ ಸೇವನೆಯಿಂದ ಹಾರ್ಟ್ ಅಟ್ಯಾಕ್, ಕಿಡ್ನಿ ವೈಫಲ್ಯ ಗ್ಯಾರಂಟಿ. ಇನ್ನು ಇದು ಮನುಷ್ಯನ ಜೀರ್ಣಾಂಗ ಕ್ರಿಯೆಯನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಅದರಲ್ಲೂ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಸಾವು ಬರಬಹುದು.
ಮಕ್ಕಳು ಎಷ್ಟೋ ಸತಿ ಸಾವನ್ನ ಕೂಡ ಆಗ್ಬಹುದು. ಪಕ್ಕ ಎಣ್ಣೆಯಂತೆ ಕಾಣೋ ಈ ಮಿನರಲ್ ಆಯಿಲ್ಗೆ ಬಣ್ಣ, ರುಚಿ, ವಾಸನೆ ಇಲ್ವೇ ಇಲ್ಲ. ಹಾಗಾಗಿ ಇದು ಸುಲಭವಾಗಿ ಎಲ್ಲಾ ಎಣ್ಣೆಗಳ ಜೊತೆ ಮಿಕ್ಸ್ ಆಗುತ್ತೆ. ಇದನ್ನ ಪ್ಯಾರಫಿನ್ ಆಯಿಲ್ ಅಂತೀವಿ. ಇದು ಪೆಟ್ರೋಲಿಯಂ ಪ್ರಾಡಕ್ಟ್, ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ರಿಫೈನರಿ ಮಾಡುವಾಗ ವೇಸ್ಟ್, ಇದೊಂದು ವೇಸ್ಟ್ ಆಗಿ ಉತ್ಪಾದನೆ ಆಗುವಂತ ಆಯಿಲ್. ಇದಕ್ಕೆ ಯಾವುದೇ ಆದ ಬಣ್ಣ ಇರಲ್ಲ, ಯಾವುದೇ ರುಚಿ ಇರಲ್ಲ, ಮತ್ತೆ ಯಾವುದೇ, ಇದು ಪಕ್ಕ ಎಣ್ಣೆ ತರನೇ ಇರುತ್ತೆ. ನೀವು ನೋಡಿ, ಎಣ್ಣೆ ತರನೇ ಇರುತ್ತೆ. ನೋಡಿ, ಇದು ಮಿನರಲ್ ಆಯಿಲ್ ಅಥವಾ ಪ್ಯಾರಫಿನ್ ಆಯಿಲ್ ಅಂತೀವಿ. ಎಷ್ಟು ಶುಭ್ರವಾಗಿ, ಎಷ್ಟೊಂದು ಯಾವುದೇ ರೀತಿಯ ಇದಿಲ್ಲದೆ ಪಕ್ಕ ಎಣ್ಣೆ ತರನೇ ಇದೆ. ಈಗ ನಾವು ನಮ್ಮಲ್ಲಿರುವಂತಹ ಪಾಮ್ ಆಯಿಲ್ ಮತ್ತೆ ತೆಂಗಿನ ಎಣ್ಣೆ ಜೊತೆಗೆ ಕಡಲೆ ಎಣ್ಣೆಗೆ ಈ ಪ್ಯಾರಫಿನ್ ಆಯಿಲ್ ಅನ್ನು ಮಿಕ್ಸ್ ಮಾಡೋಣ. ಎಣ್ಣೆ ಆಗ ಇದ್ದ ಕಲರ್ ಮತ್ತೆ ಸ್ಮೆಲ್ ಅನ್ನು ನೀವು ಈಗ ಕಂಪೇರ್ ಮಾಡಿದ್ರೆ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ಬಿಡ್ತು. ಇದರಲ್ಲಿ ಕಡಲೆ ಎಣ್ಣೆ, ಪಾಮ್ ಆಯಿಲ್ ಯಾವುದು ಮತ್ತೆ ಬಿಳಿ ಎಣ್ಣೆ ಯಾವುದು ಅಥವಾ ಮಿನರಲ್ ಆಯಿಲ್ ಏನು ಹೇಳ್ತೀವಿ ಅದು ಯಾವುದು ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ನೋಡಿ ಎಷ್ಟು ಬೇಗವಾಗಿ ಇದು ಅದ್ರ ಜೊತೆ ಸೇರ್ಕೊಂಡು ಬಿಟ್ಟಿದೆ. ನೋಡಿ, ಯಾವುದೇ ರೀತಿಯಲ್ಲಿ ಗೊತ್ತಾಗಲ್ಲ, ಅದೇ ಸ್ಮೆಲ್. ಇದು ಡೆಡ್ಲಿ ಆಯಿಲ್ನ ಡೆಡ್ಲಿಯೆಸ್ಟ್ ಸೀಕ್ರೆಟ್ಸ್. ಆದ್ರೆ ಈ ದಂಧೆಯನ್ನ ನಡೆಸ್ತಿರೋ ಖದೀಮರು ಪೊಲೀಸರಿಗೆ ಕ್ಯಾರೆ ಅಂತಿಲ್ಲ, ಆರೋಗ್ಯ ಇಲಾಖೆಯವರು ಇವರಿಗೆ ಲೆಕ್ಕಕ್ಕೆ ಇಲ್ಲ. ಹಾಗಾಗಿ ಇವರ ದಂಧೆ ಅಪಾಯಕಾರಿ ಮಟ್ಟದಲ್ಲಿ ವಿಸ್ತಾರ ಆಗ್ತಾನೇ ಇದೆ. ಕಡಿಮೆ ಬೆಲೆಗೆ ಸಿಗೋ ಈ ಎಣ್ಣೆ ಹೋಟೆಲ್ ಉದ್ಯಮಗಳ ಜೀವಾಳವೂ ಆಗಿದೆ. ಇಂಥ ಬರ್ಬರ ದಂಧೆಗೆ ಬ್ರೇಕ್ ಬೀಳಲೇಬೇಕಾಗಿದೆ. ಅದಕ್ಕಾಗಿ ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ಒಂದು ಪಕ್ಕಾ ಪ್ಲಾನ್ ಮಾಡಿದೆ. ಇದೆಲ್ಲ ಚೆಕ್ ಮಾಡಿರೋದಕ್ಕೆ ನಮಗೂ ಈಗಲೇ ಗೊತ್ತಾಗಿದ್ದು ಏನು ಅಂತ ಹೇಳಿ, ಇದುವರೆಗಾಗೂ ನಾವು ತಾಣಾಗ್ತಿರ್ತೀವಿ, ತಿಂತಿರ್ತೀವಿ, ಏನು ಅಂದ್ರೆ ಏನು ಗೊತ್ತಿಲ್ಲ. ಹಳ್ಳಿ ಜನಗಳಿಗೆ ಏನು ಗೊತ್ತಾಗುತ್ತೆ ಹೇಳಿ ಅಲ್ವರ. ಸಣ್ಣ ಪುಟ್ಟ ರಾಸಾಯನಿಕ ಪದಾರ್ಥ ಮಾರೋ ಅಂಗಡಿಗಳಲ್ಲೂ ಈ ಮಿನರಲ್ ಆಯಿಲ್ ಸುಲಭವಾಗಿ ಸಿಗುತ್ತೆ. ಇದನ್ನ ಬರೀ ಎಣ್ಣೆಗೆ ಮಾತ್ರ ಮಿಕ್ಸ್ ಮಾಡ್ತಿಲ್ಲ, ಬದಲಾಗಿ ಆಹಾರ ಧಾನ್ಯಗಳಿಗೆ ಶೈನಿಂಗ್ ಬರಲು, ಕಲರ್ಫುಲ್ ಆಗಿ ಕಾಣಲು ಮತ್ತೆ ಯಾವುದೇ ಕೀಟಬಾಧೆಯಾಗದಂತೆ ಇದನ್ನ ಬಳಸ್ತಿದ್ದಾರೆ. ಅಲ್ಲದೆ ಹಣ್ಣು ತರಕಾರಿ ಫ್ರೆಶ್ ಆಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ವಾಸನೆ ರಹಿತ ಈ ವೈಟ್ ಆಯಿಲ್ ಅನ್ನ ಹಣ್ಣು ತರಕಾರಿ ಮೇಲೆ ಸವರ್ತಾರೆ ಗೊತ್ತಾ. ನೋಡಿದ್ರ ಸ್ನೇಹಿತರೆ, ಈ ವೈಟ್ ಆಯಿಲ್ ದಂಧೆಯ ಕರಾಳ ರೂಪವನ್ನ, ಈ ದಂಧೆ ನಮ್ಗೆ ನಿತ್ಯ ವಿಷ ಉಣಿಸಿ ಕೊಡಬಾರದ ಕಾಯಿಲೆಯನ್ನ ಕೊಡ್ತಾ ಇದೆ. ಇದರ ಮೇಲೆ ಇವತ್ತೊಂದು ಸಣ್ಣ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಆದ್ರೆ ಆರೋಗ್ಯ ಸಚಿವರೇ, ಈ ಮಾಫಿಯಾವನ್ನ ಗಂಭೀರವಾಗಿ ಪರಿಗಣಿಸಿ ಇದರ ಮೂಲೋತ್ಪಾಟನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇಲ್ಲದಿದ್ರೆ ನಮ್ಮ ಸಮಾಜದಲ್ಲಿ ಬರೀ ಹೃದ್ರೋಗಿ, ಕ್ಯಾನ್ಸರ್ ರೋಗಿಗಳನ್ನೇ ಕಾಣಬೇಕಾಗುತ್ತೆ. ಎಚ್ಚರ. ಇದು ಈ ಹೊತ್ತಿನ ಸರ್ಜಿಕಲ್ ಸ್ಟ್ರೈಕ್. ಮತ್ತೊಂದು ಸ್ಫೋಟಕ ಸರ್